ಭಾರತೀಯ ಆಹಾರದಲ್ಲಿ ಸೂಕ್ಷ್ಮ ಮತ್ತು ಪ್ಲಾಸ್ಟಿಕ್ ಅಂಶ ತಡೆಗಟ್ಟುವ ಯೋಜನೆಗೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ನಿನ್ನೆ ಚಾಲನೆ ನೀಡಿದೆ ಸೂಕ್ಷ್ಮ ನ್ಯಾನೋ ಪ್ಲಾಸ್ಟಿಕ್ ವಿಶ್ಲೇಷಣೆಗೆ ಸಮರ್ಪಕ ಮಾರ್ಗಸೂಚಿ ಅಭಿವೃದ್ದಿ ಸೇರಿದಂತೆ ಗ್ರಾಹಕರಲ್ಲಿ ಸೂಕ್ಷ್ಮ ಪ್ಲಾಸ್ಟಿಕ್ ಅಂಶದ ಬಗ್ಗೆ ಮಾಹಿತಿ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಭಾರತೀಯ ಆಹಾರದಲ್ಲಿ ಸೂಕ್ಷ್ಮ ಪ್ಲಾಸ್ಟಿಕ್ ಅಂಶದ ಬಗ್ಗೆ ತಿಳಿಯಲು ಇದು ಸಹಕಾರಿಯಾಗಲಿದ್ದು ಸುರಕ್ಷತಾ ಗುಣಮಟ್ಟ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಪರಿಣಾಮಕಾರಿಯಾಗಿ ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಬದ್ದವಾಗಿರುವುದಾಗಿ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ತಿಳಿಸಿದೆ